ನಮಸ್ತೆ ಎಲ್ರಿಗೂ. ಇವತ್ತು ಇನ್ನೊಂದು ತುಂಬಾ ಅದ್ಭುತವಾಗಿರುವಂತಹ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಸಬ್ಜೆಕ್ಟ್ ಇದು. ಏನಪ್ಪ ಅಂತಂದರೆ, ಎಲ್ರಿಗೂ ನಮ್ಮನ್ನು ಎಲ್ಲರೂ ಇಷ್ಟಪಡಬೇಕು, ಎಲ್ರಿಗೂ ಇಷ್ಟ ಆಗೋ ಥರ ನಮ್ಮ ಪರ್ಸ್ನಾಲಿಟಿ ಇರಬೇಕು, ಅಟ್ರ್ಯಾಕ್ಟಿವ್ ಆಗಿರುವಂಥ ಪರ್ಸ್ನಾಲಿಟಿ ಇರಬೇಕು ಅಂತ ಎಲ್ರಿಗೂ ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ರಿಗೂ ಹಾಗೆ ಇರೋಕ್ಕಾಗಲ್ಲ, ಎಲ್ಲರೂ ಇಷ್ಟಪಡೋ ಹಾಗೆ ಎಲ್ರಿಗೂ ಇರೋಕ್ಕಾಗಲ್ಲ. ಒಳ್ಳೆ ಪರ್ಸ್ನಾಲಿಟಿನ ಬೆಳೆಸ್ಕೋಬೇಕು ಅಂತಂದರೂ ಕೆಲವೊಂದು ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಬೇಕಾಗುತ್ತೆ. ಹಾಗಾದರೆ ಎಲ್ಲರೂ ಇಷ್ಟಪಡೋ ಥರ ನಾವು ಯಾವ ಥರ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೊಳ್ಳೋದು, ಹೇಗೆ ಇದ್ದರೆ ನಮ್ಮನ್ನು ಜನ ಬೇಗ ಇಷ್ಟಪಡ್ತಾರೆ, ಎಲ್ಲದನ್ನು ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು, ಒಳ್ಳೊಳ್ಳೆ ವೀಡಿಯೋಗಳು ನನ್ನ ಚಾನೆಲ್ನಲ್ಲಿದೆ. ನೀವು ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಆ್ಯಕ್ಚುಲಾಗಿ ತುಂಬ ಜನ ಏನು ಅಂದ್ಕೊತಾರೆ ಅಂತಂದರೆ, ಕಣ್ಣಿಗೆ ನೋಡಲಿಕ್ಕೆ ಚಂದ ಇದ್ದರೆ ಒಳ್ಳೆ ಪರ್ಸ್ನಾಲಿಟಿ ಅಂತ ಅಂತಾರೆ ಅಂದ್ಕೊತಾರೆ. ಬಟ್ ಅದಲ್ಲ. ಒಳ್ಳೆ ಪರ್ಸ್ನಾಲಿಟಿ ಅಂತಂದರೆ ಏನು? ಕಣ್ಣಿಗೆ ಇಷ್ಟ ಆಗೋದಲ್ಲ, ಮನಸ್ಸಿಗೆ ಇಷ್ಟ ಆಗೋದು ಒಳ್ಳೆ ಪರ್ಸ್ನಾಲಿಟಿ. ನಾವು ಒಬ್ಬರನ್ನ ಗಮನಿಸ್ತಾ ಇದ್ದೀವಿ, ಒಬ್ಬರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಒಬ್ಬರ ಕಡೆ ಗಮನ ಕೊಡ್ತಾ ಇದ್ದೀವಿ ಅಂತಂದರೆ ಅವರ ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತ ಅರ್ಥ. ಕಣ್ಣಿಗೆ ಚಂದ ಕಾಣುವಂಥದ್ದು ಒಳ್ಳೆ ಪರ್ಸ್ನಾಲಿಟಿ ಅಲ್ಲ. ಹಾಗಾದ್ರೆ ಬೇರೆಯವ್ರಿಗೆ ಇಷ್ಟ ಆಗೋ ಥರ, ಬೇರೆಯವರು ನಮ್ಮನ್ನು ಗಮನಿಸೋ ಥರ, ನಮ್ಮನ್ನು ಫಾಲೋ ಮಾಡೋ ಥರ ನಾವು ಯಾವ ಥರ ಪರ್ಸ್ನಾಲಿಟಿನ ಬೆಳೆಸ್ಕೊಳ್ಳೋದು? ಕೆಲವೊಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿದ್ರೆ ಎಲ್ಲರೂ ತುಂಬಾ ಅಟ್ರಾಕ್ಟಿವ್ ಆಗಿರುವಂತಹ ಪರ್ಸ್ನಾಲಿಟಿನ ಒಳಗಡೆಯಿಂದ ನಾವು ಬೆಳೆಸ್ಕೋಬಹುದು. ಹಾಗಾದ್ರೆ ಅದೇನು? ಮೊದಲನೆಯದಾಗಿ ನಾವು ಒಬ್ಬ ಗುಡ್ ಲಿಸ್ನರ್ ಆಗಿರಬೇಕಾಗುತ್ತೆ. ಗುಡ್ ಲಿಸ್ನರ್ ಅಂತಂದರೆ ಯಾರಾದರೂ ನಮ್ಮ ಜೊತೆ ಏನಾದರೂ ಮಾತಾಡ್ತಾ ಇದ್ದಾರೆ ಅಂತಂದರೆ ಅದನ್ನ ಗಮನವಿಟ್ಟು ಕೇಳಬೇಕು. ಅವರು ಮಾತು ಮುಗಿಸೋ ತನಕ ನಾವು ಅರ್ಧದಲ್ಲಿ ಬಾಯಿ ಹಾಕೋದಾಗಲಿ, ಬೇರೆ ಏನಾದರೂ ಮಾತಾಡೋದಾಗಲಿ ಮಾಡಬಾರ್ದು. ಅವಾಗೇನಾಗುತ್ತೆ, ನಮ್ಮ ಜೊತೆ ಮಾತಾಡ್ತಿರುವವರಿಗೆ ಓ ನನ್ನ ಮಾತನ್ನು ಇವರು ಕೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ಗೌರವ ಬೆಳೆಯುತ್ತೆ, ರೆಸ್ಪೆಕ್ಟ್ ಬೆಳೆಯುತ್ತೆ, ನಮ್ಮ ಬಗ್ಗೆ ಅಟ್ರ್ಯಾಕ್ಷನ್ ಬೆಳೆಯುತ್ತೆ. ಸೊ ಮೊದಲು ನಾವು ಒಳ್ಳೆ ಲಿಸ್ನರ್ ಆಗಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಯಾರಾದರೂ ಒಳ್ಳೆ ಪರ್ಸ್ನಾಲಿಟಿ ಅಥವಾ ಒಳ್ಳೆ ವ್ಯಕ್ತಿತ್ವದವರು ಇದ್ದಾರೆ ಅಂತಂದರೆ ಅವರದ್ದು ಫಸ್ಟ್ ಕ್ವಾಲಿಟಿ ಇದೇ ಆಗಿರುತ್ತೆ. ನೀವು ಬೇಕಾದರೆ ಗಮನಿಸಿ ನೋಡಿ. ಎರಡನೆಯದಾಗಿ ಒಳ್ಳೆ ಸ್ಮೈಲ್ ಮತ್ತು ಖುಷಿ ಖುಷಿಯಾಗಿ ಇರೋದು, ಬೇರೆಯವರನ್ನು ಕೂಡ ಖುಷಿಯಾಗಿರಿಸೋದು. ಯಾರೇ ಇರ್ಬೋದು, ನಮಗೆ ಅವರ ಮುಖ ಪರಿಚಯ ಇರಲಿ, ನಮ್ಮ ಕೋವರ್ಕರ್ ಇರ್ಬೋದು, ನಮ್ಮಂದರೆ ನಾವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರುವಾಗ ನಮ್ಮ ಜೊತೆ ಕೆಲಸ ಮಾಡೋರು ಇರ್ಬೋದು, ಅಥವಾ ನಮ್ಮ ನೆರೆಹೊರೆಯವರು ಇರ್ಬೋದು, ನಮ್ಗೆ ಗೊತ್ತಿರೋರು ಇರ್ಬೋದು, ಅಥವಾ ನಾವು ರೋಡಲ್ಲಿ ಹೋಗಬೇಕಾಗಿದ್ರೆ ಒಬ್ಬ ಸ್ಟ್ರೇಂಜರ್ ಬೇಕಾದರೂ ಆಗಿರ್ಬೋದು. ಒಂದು ಒಳ್ಳೆ ಸ್ಮೈಲ್ ಕೊಟ್ಟರೆ ಅವರೇನು ನಗದೆ ಹೋಗಲ್ಲ, ಖಂಡಿತವಾಗ್ಲೂ ಅವರು ವಾಪಸ್ ಸ್ಮೈಲ್ ಮಾಡ್ತಾರೆ. ಅದು ಅವರ ಡೇಯನ್ನು ಕೂಡ ಲೈಟನ್ ಮಾಡುತ್ತೆ, ನಮ್ಮ ಡೇಯನ್ನು ಕೂಡ ಲೈಟನ್ ಮಾಡುತ್ತೆ, ನಮ್ಮ ಬಗ್ಗೆ ಒಂದು ಪಾಸಿಟಿವ್ ಫೀಲ್ ಬರಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇದು ಕೂಡ ಅಷ್ಟೇ, ಒಬ್ಬ ಒಳ್ಳೆಯ ವ್ಯಕ್ತಿತ್ವದವನಿದ್ದಾನೆ ಅಂತಂದರೆ ಅವನ ಮುಖದಲ್ಲಿ ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಮೈಲ್ ಇರುತ್ತೆ. ಇನ್ನೊಂದೇನು ಅಂತಂದರೆ ತುಂಬ ಖುಷಿ ಖುಷಿಯಾಗಿರ್ತಾರೆ, ಒಳಗಡೆಯಿಂದ ತುಂಬ ಖುಷಿ ಖುಷಿಯಾಗಿ, ತುಂಬ ಸ್ಯಾಟಿಸ್ಫೈಡ್ ಆಗಿ, ಅಂದರೆ ತುಂಬಾ ಸಂತೃಪ್ತಿಯಿಂದ ಇರ್ತಾರೆ. ಸಂತೃಪ್ತಿ ಅಂತಂದರೆ ಅವರಲ್ಲಿ ಎಲ್ಲ ತುಂಬ ಬೇಕಾದಷ್ಟು ದುಡ್ಡು ಇದೆ, ಅವ್ರಿಗೆ ಏನು ಕಷ್ಟ ಇಲ್ಲ ಅಂತಲ್ಲ, ಬಟ್ ಅವ್ರು ಅದನ್ನ ತೋರಿಸ್ಕೊಳಕ್ಕೆ ಹೋಗಲ್ಲ. ಇನ್ನೊಂದೇನು ಅಂತಂದರೆ ಅವರು ಇರೋದ್ರಲ್ಲಿ ಖುಷಿನ ಕಾಣ್ತಾರೆ. ಪ್ರತಿಯೊಂದು ಅವ್ರು ಮಾಡೋ ಕೆಲಸ ಇರ್ಬೋದು, ಅವರ ಸುತ್ತಮುತ್ತ ನಡೆಯುವಂಥ ಘಟನೆಗಳಿರ್ಬೋದು, ಎಲ್ಲದನ್ನು ಪಾಸಿಟಿವ್ ನೇಚರಿಂದ, ಪಾಸಿಟಿವ್ ಆಸ್ಪೆಕ್ಟಿಂದ ಕಾಣ್ತಾರೆ. ಯಾವುದ್ರಲ್ಲೂ ನೆಗೆಟಿವ್ ಹುಡುಕಕ್ಕೆ ಹೋಗಲ್ಲ. ಒಂದು ಒಳ್ಳೆ ಸ್ಮೈಲ್ ಒಳಗಡೆಯಿಂದ ಅಷ್ಟೇ ಖುಷಿ ಖುಷಿ ಆಗಿರೋದು, ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡೋದು ಕೂಡ ನಮ್ಮ ಒಳ್ಳೆ ಪರ್ಸ್ನಾಲಿಟಿ, ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ಮೂರನೇದೇನು ಅಂತಂದರೆ ತುಂಬ ಹ್ಯೂಮರಸ್ ಆಗಿರೋದು. ಎಷ್ಟೇ ಕಷ್ಟ ಇರಲಿ, ನಮ್ಗೆ ಎಷ್ಟೇ ಸಂಕಟಗಳಿರಲಿ, ಎಷ್ಟೇ ದುಃಖ ಇರಲಿ, ಒಬ್ಬರ ಜೊತೆ ಮಾತಾಡ್ತಾ ಇದ್ವಿ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾತಾಡ್ತಾ ಇದ್ವಿ, ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ಇದ್ವಿ, ನಮ್ಮ ಕೊಲೀಗ್ಸ್ ಜೊತೆ ಮಾತಾಡ್ತಿದ್ವಿ ಅಂತಂದರೆ ನಮ್ಮ ಸಿಟ್ಟು ಅಸಹನೆಯನ್ನು ಆ ಮುಖದಲ್ಲಿ ತೋರಿಸದೆ ತುಂಬ ಜನ್ರಲ್ ಆಗಿ, ಜೋವ್ಯಲ್ ಆಗಿ, ಏನಾದರೂ ಕಾಮಿಕ್ ಮಾಡಿಕೊಂಡು, ಏನಾದರೂ ನಗಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಎಲ್ಲರೂ ನಮ್ಮನ್ನು ಇಷ್ಟಪಡ್ತಾರೆ. ಕಾಮಿಡಿಯಾಗಿ ಜಾಲಿಯಾಗಿ ಮಾತಾಡೋರನ್ನು ಯಾರು ಇಷ್ಟಪಡಲ್ಲ ಹೇಳಿ? ನಾನು ಈ ಸಂದರ್ಭದಲ್ಲಿ ಒಬ್ಬರ ಹೆಸರನ್ನಂತ ಹೇಳಲೇಬೇಕು. ನಮ್ಮ ಆಫೀಸಲ್ಲೊಬ್ಬರು ದಾಮೋದರ್ ದೊಂಡಲೆ ಅಂತಿದ್ದಾರೆ. ಅವ್ರ ಊರಲ್ಲಿರ್ಬೋದು, ಅವರು ಕೊಲೆಗ್ಸಲ್ಲಿರ್ಬೋದು, ಪ್ರತಿಯೊಬ್ಬರು ಅವರನ್ನು ತುಂಬಾ ಇಷ್ಟಪಡ್ತಾರೆ. ಯಾಕಂತಂದರೆ ಅವರು ಪ್ರತಿ ಕ್ಷಣ ಪ್ರತಿ ಮೂಮೆಂಟ್ ಎಲ್ಲರನ್ನು ತುಂಬಾ ಖುಷಿ ಖುಷಿಯಾಗಿ, ತುಂಬಾ ಖುಷಿ ಖುಷಿಯಾಗಿ ನಗ್ನಗ್ತಾ ಮಾತಾಡ್ತಾರೆ, ಹಾಗೆಯೇ ಜೋಕ್ಗಳನ್ನು ಮಾತಾಡ್ತಾ ಇರ್ತಾರೆ. ಸೊ ಯಾವಾಗಲೂ ಅಷ್ಟೇ ನಾವು ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ, ಆ ಎನ್ವಿರಾನ್ಮೆಂಟನ್ನು ತಿಳಿಯಾಗಿರಿಸ್ಬೇಕು. ನಮ್ಮಿಂದ ಅಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಬಾರ್ದು.
ನಮ್ಮಿಂದ ಇನ್ನೊಂದು ಏನು ಘರ್ಷಣೆ ಫ್ರಿಕ್ಷನ್ಗಳು ಆಗಬಾರ್ದು. ಆದಷ್ಟು ಹ್ಯೂಮರಸ್ ಆಗಿ ಆದಷ್ಟು ಜೋವಿಯಲ್ ಆಗಿದ್ದರೆ ರಿಲೇಷನ್ಶಿಪ್ಗಳು ಕೂಡ ಬಿಲ್ಡ್ ಆಗುತ್ತೆ. ನಮ್ಮ ರಿಲೇಷನ್ಶಿಪ್ಗಳು ಕೂಡ ಯಾವತ್ತೂ ಬ್ರೇಕ್ ಆಗಲ್ಲ. ನಮ್ಮ ಪರ್ಸ್ನಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ವ್ಯಕ್ತಿತ್ವವನ್ನು ಕೂಡ ನಾವು ಬೆಳೆಸ್ಬೋದು. ಇನ್ನೊಂದು ಕೇರ್ ಫಾರ್ ಅದರ್ಸ್ ಅಂತ ಅಂದರೆ ಇದು ನನಗೆ ತುಂಬಾ ಇಷ್ಟ. ಬೇರೆಯವರ ಕೇರ್ ತಗೋಬೇಕು, ಬೇರೆಯವ್ರಿಗೆ ಅಟ್ಲೀಸ್ಟ್ ಏನಾದರೂ ಹೆಲ್ಪ್ ಮಾಡಬೇಕು. ನಮ್ಮಿಂದ ಏನಂತಾರೆ ಉಪಕಾರ ಮಾಡಲಿಕ್ಕೆ ಆಗಲಿಲ್ಲದಿದ್ದರೂ ಪರವಾಗಿಲ್ಲ, ಅಪಕಾರ ಅಂತೂ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಹತ್ರ ಏನಾದರೂ ಇದನ್ನು ಶೇರ್ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ ಏನಾದರೂ ಏನೂ ಬೇಡ. ಅಟ್ಲೀಸ್ಟ್ ಒಬ್ಬನಿಗೆ ಇವತ್ತು ಫೀವರ್ ಅಂತ ಬಂದಿರೋ ಜ್ವರ ಬಂದಿರುತ್ತೆ, ಅಟ್ಲೀಸ್ಟ್ ಅವನಿಗೆ ಫೋನ್ ಮಾಡಿಕೊಂಡು ಹೇಗಿದೆಯಾ ಅಂತ ಕೇಳಿದರೆ ಸಾಕು, ಹಿ ವಿಲ್ ಫೀಲ್ ವೆರಿ ಹ್ಯಾಪಿ. ತುಂಬಾ ಖುಷಿಯಾಗುತ್ತೆ ಅವನಿಗೆ. ಅಟ್ಲೀಸ್ಟ್ ಓಕೆ, ಏನು ಮಾಡಿಲ್ಲದಿದ್ರು ಪರವಾಗಿಲ್ಲ, ನಾನು ಹೇಗಿದ್ದೀಯ ಅಂತ ಕೇಳಿದ್ರಲ್ಲ ಅನ್ನೋದು ಖುಷಿಯಾಗುತ್ತೆ. ನಾವೇನಾದರೂ ಕೊಟ್ಟು ಅಥವಾ ಮಾಡಿ ನಾವು ಕೇರ್ ತಗೊಳ್ಳೋದಲ್ಲ, ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಅವರ ಕುಶಲೋಪರಿಯನ್ನು ಎನ್ಕ್ವೈರಿ ಮಾಡಿದರೂ ಸಾಕು. ಅದು ಕೂಡ ನಮ್ಮನ್ನು ಬೇರೆಯವರು ಇಷ್ಟಪಡೋ ಥರ ಮಾಡುತ್ತೆ. ಈ ಗುಣ ಕೂಡ ತುಂಬಾ ಅಂತಂದರೆ ನಾವು ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅಂತಂದರೆ ಬೇರೆಯವರನ್ನು ಕೇರ್ ಮಾಡೋದನ್ನು ಕೂಡ ನಾವು ಮೊದಲು ಕಲಿಯಬೇಕು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ, ಇದೇನು ಅಂತಂದರೆ ಯಾವತ್ತೂ ಕಾನ್ಫಿಡೆಂಟ್ ಆಗಿರಬೇಕು. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಇದಿರಲಿ, ಅಥವಾ ಎಷ್ಟೇ ಜನ ಇರಲಿ, ಯಾವುದೇ ಗುಂಪಿರಲಿ, ಯಾವುದೇ ಸಭೆ ಸಮಾರಂಭಗಳಿರಲಿ, ತುಂಬ ಕಾನ್ಫಿಡೆಂಟ್ ಇರಬೇಕು. ಕಾನ್ಫಿಡೆಂಟಾಗಿ ಇರಬೇಕು. ಅವ್ರ ಜೊತೆ ಮಾತಾಡುವಾಗಿರಲಿ, ಅಥವಾ ಎಲ್ಲಾದರೂ ಒಂದು ಕಡೆ ಇಂಟರ್ವ್ಯೂ ಹೋಗುವಾಗ ಕೂಡ ಇರಲಿ, ತುಂಬಾ ಕಾನ್ಫಿಡೆಂಟ್ ಆಗಿದ್ದರೆ ಜನ ನಮ್ಮನ್ನು ಇಷ್ಟಪಡ್ತಾರೆ. ತುಂಬಾ ಸಕ್ಸಸ್ ಸಿಕ್ಕಿರಲೇಬೇಕು ಅಂತಿಲ್ಲ, ನಾವು ಕಾನ್ಫಿಡೆಂಟ್ ಆಗಿರಬೇಕಿದ್ರೆ, ಕಾನ್ಫಿಡೆಂಟ್ ಆಗಿದ್ದರೆ ಸಕ್ಸಸ್ ತನ್ನಿಂದಾನೇ ನಮ್ಮನ್ನು ಹುಡ್ಕೊಂಡು ಬರುತ್ತೆ. ಗ್ರೂಪಲ್ಲಿ ಎಲ್ಲರ ಜೊತೆ ಮಾತಾಡುವಾಗ ನಾವು ಮಿಂಗಲ್ ಆಗಬೇಕು, ಅವ್ರಗಳ ಜೊತೆ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಇದೇ ಥರ ನಾವು ಕಾನ್ಫಿಡೆಂಟ್, ನಮ್ಮ ಬಗ್ಗೆ ಮೊದಲು ನಮಗೆ ಕಾನ್ಫಿಡೆಂಟ್ ಆಗಿದ್ದರೆ ನಾವು ಎಲ್ಲರ ಜೊತೆ ಬೆರೆಯುವಾಗಿರ್ಬೋದು, ಸಭೆ ಸಮಾರಂಭಗಳಲ್ಲಿ ಮಾತಾಡುವಾಗಿರ್ಬೋದು, ಕಾನ್ಫಿಡೆಂಟ್ ಆಗಿರಲಿಕ್ಕೆ ಹೆಲ್ಪ್ ಆಗುತ್ತೆ. ಅಥವಾ ನಾವು ಯಾವುದಾದ್ರೂ ಒಂದು ಇಂಟರ್ವ್ಯೂಗೆ ಹೋಗ್ತೀವಿ ಅಂತಾದರೂ ಕೂಡ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆಂಟ್ ಇದ್ದರೆ, ನಮಗೆ ತಿಳಿದಿರೋ ನಾಲೆಜ್, ನಮ್ಗೆ ಗೊತ್ತಿರೋ ವಿಷಯಗಳ ಬಗ್ಗೆ ನಾವು ಕಾನ್ಫಿಡೆಂಟ್ ಇದ್ದರೆ, ಯಾರು ಏನು ಬಂದರೂ ನನಗೇನು ಗೊತ್ತಿದೆಯೋ ನಾನು ಅದು ಹೇಳ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ಜನ ನಮ್ಮನ್ನು ಸ್ಲೋಲಿ ಲೈಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ನಮ್ಮ ಈ ವ್ಯಕ್ತಿತ್ವ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಜನ ನಮ್ಮನ್ನು ಇಷ್ಟಪಡಲಿಕ್ಕೆ ಶುರು ಮಾಡ್ತಾರೆ. ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಅಂಶಗಳು. ನಾವು ತುಂಬಾ ಬೇರೆಯವ್ರಿಗೆ ನಮ್ಮ ವ್ಯಕ್ತಿತ್ವ ಇಷ್ಟ ಆಗಬೇಕು, ಒಬ್ಬರಿಗೆ ಇಷ್ಟ ಆಗುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಂದರೆ ಇದೆಲ್ಲ ಗುಣಗಳನ್ನು ನಾವು ಮೊದಲು ಕರಗತ ಮಾಡ್ಕೋಬೇಕಾಗುತ್ತೆ, ನಮ್ಮಲ್ಲಿ ನಾವು ಬೆಳೆಸ್ಕೋಬೇಕಾಗುತ್ತೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಕೂಡ ಇದು ಹೆಲ್ಪ್ ಆಗ್ಬೋದು, ಶೇರ್ ಮಾಡೋದಕ್ಕೂ ಕೂಡ ಮರೆಯಬೇಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೆಯಬೇಡಿ.